ವಿಶ್ವ ನೀರು ಮಾನಸೇನೆ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷನೂ ನಡೆಸುತ್ತಿರುವಂತಹ ಎಂಇಎಸ್ ಪುಂಡಾಡಿಗಳು ಅಥವಾ ಎಂಇಎಸ್ ಕರಾಳ ದಿನಾಚರಣೆ ಆಚರಿಸುವ ಕೆಲವು ಸಂಘಟನೆಗಳು ಏನು ಒಂದು ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದಾರಲ್ಲ, ಇದನ್ನು ತಡೆಗಟ್ಟಬೇಕು, ಅದಕ್ಕೆ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿ ಇವತ್ತಿನಿಂದ ನಾವು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಈ ಮನವಿ ಉದ್ದೇಶ ಇಷ್ಟೇ, ಏನು ನಾವು ಕನ್ನಡಿಗರಾಗಿ ಇದ್ದುಕೊಂಡು ಒಂದು ಗಡಿ ಪ್ರದೇಶವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾಕೆ ಸರ್ಕಾರಗಳು ಏನು ಕಣ್ಮುಚ್ಚು ಒಂದು ಕುಳಿತಿದ್ದಾವೇನೋ ಅಂತ ನಮಗೆ ಅನಿಸ್ತಾ ಇದೆ. ಇವತ್ತಿನ ಕನ್ನಡಿಗರು ಎಲ್ಲರೂ ಒಕ್ಕಟ್ಟಾಗಬೇಕಾಗಿದೆ, ಎಲ್ಲರೂ ಒಕ್ಕಟ್ಟಾಗಿದ್ದಾರೆ ಅಂತ ಹೇಳಿ ಕಿಶಿಂದ ಇವತ್ತಿನ ದಿನ ನಾಳೆ ಬರುವಂತಹ ನವೆಂಬರ್ 1ನೇ ತಾರೀಕು ಏನು ಎಂಇಎಸ್ ಪುಂಡಾಟಿಕದವರು ಕರಾಳ ದಿನಾಚರಣೆ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನು ಒಂದು ತಡೆಗಟ್ಟಬೇಕೆಂದು ನಮ್ಮ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ನೇತೃತ್ವದಲ್ಲಿ ನಾಳೆ ನವೆಂಬರ್ 1ನೇ ತಾರೀಕು ನಾವು ಬೆಳಗಾವಿಯ ಚಲೋ ಅನ್ನೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಕರಾಳ ದಿನಾಚರಣೆಯನ್ನು ಎಂಇಎಸ್ ಪುಂಡಾಟಿಕದವರಿಗೆ ಮಾಡಲು ಅವಕಾಶವನ್ನು ಬಿಡುವುದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರವೇ ಅದಕ್ಕೆ ನಿರ್ಬಂಧನವನ್ನು ಹೇರಿ ಅದನ್ನು ತಡೆಗಟ್ಟಬೇಕು ಎನ್ನುವ ಒಂದು ನಮ್ಮ ಉದ್ದೇಶವಾಗಿದೆ. ರಮೇಶ್ ಬೆಳಗಿ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯ ಕಾರ್ಯದರ್ಶಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಂತಂದ್ರೆ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಜಿಲ್ಲಾ ಘಟಕ ವಿಜಯಪುರ ನಾನು ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು. ಸೊ ನಾನು ಹೇಳೋದೇನಂತಂದ್ರೆ, ಇವಾಗೇನೆ ಇದು ಮಾಡ್ತಾ ಇದ್ರಲ್ಲ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಯನ್ನು, ಇದನ್ನ ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದನ್ನು ತಡೆಗಟ್ಟದೇ ಇದ್ದ ಕಾರಣದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಯವರು ತೀವ್ರ ಇದರಲ್ಲಿ ನಾವು ಉಗ್ರ ಹೋರಾಟ ಕೇಳಿದ್ದು, ನಾವು ಸರ್ಕಾರಕ್ಕೆ ಒಂದು ಇದನ್ನ ಕೊಡ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಸುಮನ್ ಪೂಜಾರಿ. ಕನ್ನಡ